ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಅಪ್ಡೇಟ್ ಬಂದಿದೆ, ಶಾಲಾ ಕಾಲೇಜುಗಳು ಶೇಕಡಾ 50% ಮಾತ್ರ ಅವಕಾಶ ಕೊಡಿ ಅಂತ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅಂತ ಲೈಕ್ನ ಮಾಡಿ. ಏನಂದರೆ, ಇವತ್ತು ಮುಖ್ಯಮಂತ್ರಿ ಕೂಡ ಸಭೆ ಮಾಡ್ತಾರೆ, ತಜ್ಞರ ಸಭೆ. ತಜ್ಞರು ಏನಂತ ಶಿಫಾರಸು ಮಾಡಿದ್ದಾರೆ ಅಂದರೆ, ಅವರು ಸಾಕಷ್ಟು ನಿಯಮಗಳನ್ನು ಎಲ್ಲ 50-50 ಮಾಡಿ ಅಂತ ಹೇಳಿದ್ದಾರೆ. ಅವರು ಮೇನ್ ಬಿಟ್ಟು ಶಾಲಾ ಕಾಲೇಜುಗಳಲ್ಲಿ ಶೇಕಡಾ 50% ಮಾತ್ರ ಅವಕಾಶ ಕೊಡಿ, ದಿನ ಬಿಟ್ಟು ದಿನ ವಿದ್ಯಾರ್ಥಿಗಳು ಪಾಳಿ ವಯಸ್ಸು ಶಾಲಾ ಕಾಲೇಜುಗೆ ಅವಕಾಶ ಕೊಡಿ, ಸೋಂಕು ಎರಡು ತಡೆಗಟ್ಟಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಬೆಂಗಳೂರಲ್ಲಿ ಸೋಂಕು ಕೂಡ ಹೆಚ್ಚಳ ಆಗ್ತಾ ಇದೆ, ಬಟ್ ಬೇರೆ ಬೆಂಗಳೂರು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಸೋಂಕು ಮಟ್ಟಿಗೆ ಹೆಚ್ಚಳ ಆಗಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಮೊನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿ ಗುರುವಾರ ನಿರ್ಣಯ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಯಾವುದು ಜಿಲ್ಲೆಗಳಲ್ಲಿ ಪಾಸಿಟಿವ್ ರೇಟ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು, ಯಾವ ಜಿಲ್ಲೆಯಲ್ಲಿ ಹೆಚ್ಚು ಸೋಂಕು ಇರುತ್ತೆ ಆ ಜಿಲ್ಲೆಗೆ ಮಾತ್ರ ಈ ಕಠಿಣ ನಿಯಮಗಳನ್ನು ಪಾಲಿಸುವುದು ಅಥವಾ ನಿಮ್ಮ ಕಠಿಣ ನಿಯಮಗಳನ್ನು ಜಾರಿ ತರುವ ಆದ್ಯತೆ ಹೆಚ್ಚಿದೆ. ಅದ್ರ ಬಗ್ಗೆ ಗುರುವಾರ ಮೊನ್ನೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿಕೊಡ್ತಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ನೋಡಿದಲ್ಲಿ.